ಪ್ರೀತಿಯ ಬಂಧುಗಳೇ, ನಾನು ಬಹಳಷ್ಟು ಕತೆಗಳಲ್ಲಿ ಒಂದು ಮಾತು ಹೇಳ್ತೀನಿ, ಗಮನಿಸಿದ್ದೀರಾ? ಕಲಿಕೆ ನಿರಂತರವಾಗಿರಲಿ ಅಂತ. ಬ್ರಹ್ಮಾಂಡಕ್ಕೆ ಹೇಗೆ ಮಿತಿ ಇಲ್ಲವೋ ಹಾಗೆ ಜ್ಞಾನಕ್ಕೂ ಮಿತಿ ಇಲ್ಲ. ನಾವು ಹುಟ್ಟಿದ ಆ ಕ್ಷಣದಲ್ಲಿ, ಯಾವುದೋ ಹೊಸ ಜಗತ್ತಿಗೆ ಬಂದ ಆಶ್ಚರ್ಯದಲ್ಲಿ, ಕಲಿಯುವ ಮೊದಲ ಅಳುವಿನಿಂದ ಹಿಡಿದು ಸಾಯುವಾಗ ಉಸಿರು ಸಾಲುತ್ತಿಲ್ಲ ಎಂದು ಆತ್ಮ ರೋಧಿಸುವವರೆಗೂ ನಾವೆಷ್ಟು ಕಲಿತೀವಿ ಅದಕ್ಕೆ ಅಳತೆ ಮಿತಿ ಇಲ್ಲ. ಪ್ರತಿ ಹಂತವನ್ನ ಸೂಕ್ಷ್ಮವಾಗಿ ಗಮನಿಸಿ ಆ ಕ್ಷಣ ಸಂದರ್ಭ ಕಲಿಸುವ ಆ ಕಲಿಕೆಯನ್ನ ಅನುಭವ ಎನ್ನುವ ಬುಟ್ಟಿಯಲ್ಲಿ ತುಂಬಿಕೊಳ್ಳುತ್ತಾ, ಬಿಸಿಲು ಮಳೆ ಗಾಳಿ ಮೂರೂ ಕಾಲಗಳಲ್ಲೂ ಸಿಹಿ ಕಹಿ ಉಣ್ಣುತ್ತಾ ನಿರಂತರವಾಗಿ ಚಲಿಸೋದನ್ನ ಬದುಕು ಅಥವಾ ಜೀವನ ಎಂದು ನಾನು ವ್ಯಾಖ್ಯಾನಿಸ್ತೀನಿ. ಜೀವನ ಯಾವಾಗ ಈ ಪದ ಬರುತ್ತೆ? ಕಣ್ಣ ಮುಂದೆ ಒಬ್ಬ ವ್ಯಕ್ತಿಯ ಹುಟ್ಟು ಸಾವು ಎರಡೂ ಬರುತ್ತೆ, ಮಧ್ಯದಲ್ಲಿನ ಹೋರಾಟ ಬರುತ್ತೆ, ಇಲ್ಲಿ ಪಡೆಯುವ ಅನುಭವ ಬರುತ್ತೆ. ಈ ಅನುಭವ ಅಥವಾ ಜ್ಞಾನ ಇದೊಂದೇ ಶಾಶ್ವತ. ಹಾಗೆ ಈ ಜ್ಞಾನ ಹೇಗೆ ಪಡಿಬೇಕು? ಅದಕ್ಕೆ ನಮ್ಮ ಪೂಜ್ಯ ಶಂಕರಾಚಾರ್ಯರ ಒಂದು ಕತೆ ಹೇಳ್ತೀನಿ ಕೇಳಿ. ಒಮ್ಮೆ ಸ್ವಾಮಿ ಶಂಕರಾಚಾರ್ಯರು ತಮ್ಮ ಶಿಷ್ಯರೊಂದಿಗೆ ಸಮುದ್ರದ ದಂಡೆಯ ಮೇಲೆ ಬಹಳ ದೂರ ನಡೆದಿದ್ದರು. ಮರಳ ದಂಡೆಯ ಮೇಲೆ ಸ್ವಲ್ಪ ಹೊತ್ತು ಕುಳಿತರು. ಶಿಷ್ಯರು ತಮ್ಮ ಸಂದೇಹಗಳಿಗೆ ಅವರಿಂದ ಉತ್ತರ ಪಡೆದು ತಮ್ಮ ಜ್ಞಾನವನ್ನು ವೃದ್ಧಿಸಿಕೊಳ್ಳುತ್ತಿದ್ದರು. ಮುಂದಿನ ಸಾಲಿನಲ್ಲಿ ಕುಳಿತಿದ್ದ ಶಿಷ್ಯನೊಬ್ಬನಿಗೆ ಗುರುಗಳನ್ನು ಹೊಗಳುವ ಆಸೆಯಾಯಿತು. ಗುರುಗಳೇ, ತಾವು ಬಹುದೊಡ್ಡ ಜ್ಞಾನಿಗಳು, ಜ್ಞಾನದ ಭಂಡಾರವೇ ನೀವು, ನಿಮ್ಮಂತ ಜ್ಞಾನಿಗಳು ತುಂಬಾ ವಿರಳ, ಇದರಿಂದ ನಮಗೆ ತುಂಬಾ ಹೆಮ್ಮೆ ಇದೆ. ತಮ್ಮಂತ ಪ್ರಚಂಡ ವಿದ್ವಾಂಸರನ್ನು ಗುರುಗಳಾಗಿ ಪಡೆದಿರುವ ನಾವೇ ಧನ್ಯರು ಎಂದು ಗುರುಗಳನ್ನು ಬಹಳ ಹೊಗಳಿದ. ಶಿಷ್ಯನ ಮಾತು ಕೇಳಿ ಶಂಕರರು ಮುಗುಳ್ನಕ್ಕರು. ನೀನು ಯೋಚಿಸುತ್ತಿರುವುದು ತಪ್ಪು. ಜ್ಞಾನ ಅನ್ನುವುದು ಕೈಗೆ ನಿಲುಕುವಂಥದ್ದಲ್ಲ, ದಿನೇ ದಿನೇ ಅದು ವೃದ್ಧಿಗೊಳ್ಳಬೇಕು. ಜ್ಞಾನಕ್ಕೆ ಕೊನೆಯೆಂಬುದೇ ಇಲ್ಲ. ಜ್ಞಾನ ಪಿಪಾಸು ಪ್ರತಿ ಕ್ಷಣದಲ್ಲಿ ಜ್ಞಾನವನ್ನು ಹುಡುಕುತ್ತಿರುತ್ತಾನೆ. ನಾನು ಜ್ಞಾನ ಸಾಗರದ ಮುಂದೆ ಒಂದು ಹನಿಯಷ್ಟು ಮಾತ್ರ. ಶಂಕರರು ಇಷ್ಟು ಹೇಳಿ ತಮ್ಮ ದಂಡವನ್ನು ಸಮುದ್ರದ ನೀರಿನಲ್ಲಿ ಅದ್ದಿ ಮತ್ತೆ ಅದನ್ನು ಹೊರಗೆ ತೆಗೆದರು. ದಂಡದ ಒದ್ದೆಯಾಗಿದ್ದ ಭಾಗವನ್ನು ಶಿಷ್ಯನ ಮುಂದೆ ಹಿಡಿದರು. ಇಲ್ಲಿ ನೋಡು, ಸಮುದ್ರದ ನೀರು ಎಷ್ಟು ವಿಶಾಲವಾಗಿದೆ. ಈ ದಂಡವನ್ನು ಸಮುದ್ರದ ನೀರಿನಲ್ಲಿ ಅದ್ದಿದಾಗ ಒಂದೆರಡು ಹನಿಯಷ್ಟು ಮಾತ್ರ ಅದು ಹಿಡಿಯಿತು. ಇದೇ ರೀತಿ ಅಗಾಧವಾದ ಜ್ಞಾನ ಸಂಪತ್ತು ಯಾರೊಬ್ಬರ ಕೈವಶವಾಗುವುದು ಸಾಧ್ಯವಿಲ್ಲ. ಜ್ಞಾನದ ಒಂದೆರಡು ಹನಿಗಳನ್ನು ಮಾತ್ರ ನಾವು ಹಿಡಿಯಲು ಸಾಧ್ಯ. ದಿನವೂ ಜ್ಞಾನ ಪಿಪಾಸುವಾಗಿ ಅದನ್ನು ಪಡೆಯುವ ಪ್ರಯತ್ನ ನಡೆಸಬೇಕು. ಅವಿರತ ಪ್ರಯತ್ನದಿಂದ ಒಂದಿಷ್ಟು ಜ್ಞಾನವನ್ನು ಹೊಂದಬಹುದು ಎಂದರು. ಶಿಷ್ಯನಿಗೆ ಜ್ಞಾನದ ಅಗಾಧತೆಯ ಅರಿವಾಯಿತು. ಜ್ಞಾನ ಸಂಪೂರ್ಣವಾಗಿ ಯಾರ ವಶವೂ ಆಗುವುದಿಲ್ಲ. ಅದನ್ನು ಪಡೆಯಲು ಪ್ರಯತ್ನಿಸಿದಂತೆಲ್ಲ ಅದರ ಪ್ರಖರತೆ ಆಳ ಹೆಚ್ಚಾಗುತ್ತಾ ಹೋಗುತ್ತದೆ ಎಂಬ ಸತ್ಯ ತಿಳಿಯಿತು. ಬಂಧುಗಳೇ, ನಮ್ಮ ಇಡೀ ಬದುಕನ್ನ ಈ ದೃಷ್ಟಿಕೋನದಲ್ಲಿ ನೋಡಿದರೆ ಚೆಂದ ಅಲ್ವಾ? ಹೌದು, ಕೆಲವೊಮ್ಮೆ ಬದುಕು ನಾವು ಅಂದುಕೊಂಡಂಗೆ ಹೋಗಲ್ಲ, ಅದನ್ನೇ ಕೆಟ್ಟ ದಿನಗಳು ಅಂತೀವಿ. ಹಾಗೆ ಒಳ್ಳೆ ದಿನಗಳೂ ಇರ್ತವೆ. ಕೆಲವೊಮ್ಮೆ ಬೇಸರ, ಕೆಲವೊಮ್ಮೆ ಸಂತಸ. ಯಾರು ಸಂತೋಷಕ್ಕೆ ಕಾರಣ ಆಗಿರ್ತಾರೆ ಅವರೇ ಮುಂದೆ ದುಃಖ ಕೊಡ್ತಾರೆ. ಕೆಲವೊಮ್ಮೆ ಕತ್ತಲು, ಕೆಲವೊಮ್ಮೆ ಬೆಳಕು, ಕೆಲವೊಮ್ಮೆ ನಗು, ಕೆಲವೊಮ್ಮೆ ಅಳು. ಒಮ್ಮೆ ನಮ್ಮ ಸಮಯ, ಒಮ್ಮೆ ಕೆಟ್ಟ ಸಮಯ. ಆದರೆ ಈ ಎಲ್ಲವೂ ಸೇರಿದ್ರೇನೆ ಬದುಕಲ್ವಾ? ಈ ಎಲ್ಲವನ್ನ ಕಲಿಕೆ ರೂಪದಲ್ಲಿ ನೋಡಿದ್ರೇನೆ ಚಂದ ಅಲ್ವಾ? ಈ ಕಲಿಕೆ ಅನುಭವ ಕೊಡುತ್ತೆ. ಅನುಭವಗಳ ಕ್ರೋಢೀಕರಣವೇ ಬದುಕಲ್ವಾ? ಯೋಚಿಸಿ ಬಂಧುಗಳೇ.